ಮೂವತ್ತಾರು ವರ್ಷಗಳ ನಂತರ ಈ ಐದು ರಾಶಿಯವರಿಗೆ ಭಜರಂಗಿ ಹನುಮನ ಸಂಪೂರ್ಣ ಕೃಪೆಯು ಶುರುವಾಗ್ತಿದೆ. ಹಾಗಾಗಿ ಇವರು ತಮ್ಮ ಜೀವನದಲ್ಲಿ ಸಾಕಷ್ಟು ಉತ್ತಮವಾದ ಲಾಭ ಮತ್ತು ಅದೃಷ್ಟವನ್ನ ಕಾಣಲಿದ್ದಾರೆ. ಹಾಗಾದ್ರೆ ಅದೃಷ್ಟವಂತ ಐದು ರಾಶಿಗಳು ಯಾವುದು, ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭ ಸಿಗ್ತಾ ಇದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ಭಜರಂಗಿ ಹನುಮನ ಭಕ್ತರಾಗಿದ್ದಲ್ಲಿ ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ರಾಶಿಯಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳಿಗೆ ಮೂವತ್ತಾರು ವರ್ಷಗಳ ನಂತರ ಏನೇ ಕಷ್ಟಗಳಿದ್ರೂ ಕೂಡ ಅವೆಲ್ಲ ಪರಿಹಾರಗೊಂಡು ಹಣಕಾಸಿಗೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆ ಆಗಲಿ ಪರಿಹಾರಗೊಳ್ಳುತ್ತೆ. ಇನ್ನು ಕಚೇರಿಯಲ್ಲಿ ಹಾಗೂ ನೀವು ಕೆಲಸ ಮಾಡುತ್ತಿರುವ ಯಾವುದೇ ಕ್ಷೇತ್ರದಲ್ಲಿ ಹೆಚ್ಚು ಗಮನವನ್ನು ವಹಿಸೋ ಕಾರಣ ನಿಮ್ಮ ಆರೋಗ್ಯದ ಸ್ಥಿತಿ ಹದಗೆಡಬಹುದು. ಆದ ಕಾರಣ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸೋದು ಅಗತ್ಯವಾಗಿರುತ್ತೆ. ನೀವು ಕೆಲಸ ಮಾಡ್ತಾ ಇರುವಂಥ ಕ್ಷೇತ್ರದಲ್ಲಿ ನಿಮ್ಮ ಉನ್ನತ ಅಧಿಕಾರಿಗಳಿಂದ ಯಾವುದೇ ತೊಂದರೆ ಆಗಬಾರದಂದ್ರೆ ನೀವು ಉದ್ಯೋಗದ ಕಡೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ. ಇನ್ನು ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಿ ಕಂಡು ಬರುತ್ತೆ. ಆದ ಕಾರಣ ಕಡಿಮೆ ಮಾತನಾಡೋದು ಒಳ್ಳೆಯದು. ಇನ್ನು ಈ ರಾಶಿಯಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳು ಬಹಳ ಅದೃಷ್ಟವನ್ನು ಪಡೆಯುತ್ತಾರೆ. ಹಾಗಾದ್ರೆ ಇಷ್ಟೆಲ್ಲ ಅದೃಷ್ಟವನ್ನು ಯಾವ ರಾಶಿಗಳು ಪಡೆಯುತ್ತಿದ್ದಾರೆ ಎಂದು ಮುಂದೆ ನೋಡೋಣ ಬನ್ನಿ. ಇನ್ನು ಇವರ ಜೀವನದಲ್ಲಿ ಎಂತಹದ್ದೇ ಕಷ್ಟಗಳು ಅನುಭವಿಸ್ತಾ ಇದ್ರೂ ಕೂಡ ಆ ವ್ಯಕ್ತಿಯ ಜೀವನದಲ್ಲಿ ಎಲ್ಲ ಕಷ್ಟಗಳು ದೂರ ಆಗತ್ತೆ. ಆತನಿಗೆ ಗಜಕೇಸರಿ ಯೋಗ ಎಂಬುದು ಕೂಡಿ ಬಂದಾಗ ಹಣಕಾಸಿನ ವಿಚಾರವಾಗಿ ಏನೇ ಕಷ್ಟಗಳಿದ್ರೂ ಅದು ದೂರವಾಗಿ ಅದೃಷ್ಟದ ದಿನಗಳನ್ನು ಬರಮಾಡಿಕೊಳ್ತಾರೆ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಮೂವತ್ತಾರು ವರ್ಷಗಳ ನಂತರ ಪಡಿತಾ ಇರುವಂಥ ಆ ರಾಶಿಗಳು ಯಾವುದು ಅಂದರೆ ಮೇಷರಾಶಿ, ಧನಸ್ಸು ರಾಶಿ, ಸಿಂಹರಾಶಿ, ಕನ್ಯಾ ರಾಶಿ, ವೃಶ್ಚಿಕ ರಾಶಿ. ಈ ಐದು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದೇ ಇದ್ದರೂ ಈಗಲೇ ಜೈ ಭಜರಂಗಿ ಅಂತ ಕಾಮೆಂಟ್ ಮಾಡಿ ಹನುಮನ ಕೃಪೆಗೆ ಪಾತ್ರರಾಗಿ